स्वागत नन पूजा रामप्पा गुडिबंडे पट्टणद तालूकु पंचायती मुंभाग जीविका संघटने कर्नाटक जीटदाळु मत्तु कृषि कार्मिकर ओक्कूट हागू नवचेतन समृद्धि संस्थे सहयोगदल्लि तालूकु पंचायती अधिकारिगळ विरुद्ध विविध बेडिकेगळ ईडेरिकेगागि बृहत् प्रतिभटने नडेसिदरु। आरु वर्षगळ हिंदे बिडुगडेयाद जीत विमुक्तरिगे परिहार नीडलु विळंब गुडिबंडेयल्लि कळेद 2013 रल्लि बिडुगडेयाद जीत विमुक्तरिगे सरकारदिंद सिगुव परिहारवन्नु नीडदे तालूक पंचायत खातेयल्लि इट्टिकोंडिरुव हिंदिन उद्देशवादरू एनु जीत मुक्तरिगे माडुत्तिरुव मोस एंदु जीविका संघटनेय मुखंड नारायण स्वामी आरोपिसिदरु। ಪಟ್ಟಣದ ತಾಲೂಕು ಪಂಚಾಯತ್ ಮುಂಭಾಗ ಜೀವಿಕಾ ಸಂಘಟನೆ ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟ ಹಾಗೂ ನವಚೇತನ ಸಮೃದ್ಧಿ ಸಂಸ್ಥೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಪಂಚಾಯತ್ ಆಡಳಿತ ಅಧಿಕಾರಿಗಳ ವಿರುದ್ಧ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಜೀತ ವಿಮುಕ್ತರಿಗೆ ಸೌಲಭ್ಯ ಕಲ್ಪಿಸಿಕೊಡುವಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ। ಸುಮಾರು ವರ್ಷಗಳ ಹಿಂದೆ ಬಿಡುಗಡೆಯಾದ ಜಿತದಾಳುಗಳಿಗೆ ಇಲ್ಲಿಯವರೆಗೆ ಪರಿಹಾರವಿಲ್ಲ, ಜೊತೆಗೆ ಮನೆ ನಿರ್ಮಿಸಿಕೊಂಡವರಿಗೆ ಹಣ ನೀಡಿಲ್ಲ। ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಶೀಘ್ರದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಇದ್ದಲ್ಲಿ ಮತ್ತೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು। ಬಳಿಕ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್ ರೆಡ್ಡಿ ಮಾತನಾಡಿ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಗಳು ರೈತರನ್ನು ಹಾಗೂ ಬಡವರನ್ನು ನಿರ್ಲಕ್ಷ್ಯ ತೋರುತ್ತಿದೆ, ಜೊತೆಗೆ ಅಧಿಕಾರಿಗಳು ಸಹ ಅದೇ ರೀತಿಯ ಕೆಲಸ ಮಾಡುತ್ತಿದ್ದಾರೆ, ಹೋರಾಟಗಳಿಗೂ ಸಹ ಲೆಕ್ಕಿಸದೆ ಅವರು ಮುಂಡೋತನ ಪ್ರದರ್ಶನ ಮಾಡುತ್ತಿದ್ದಾರೆ। ಜೀವಿಕಾ ಸಂಘಟನೆ ವತಿಯಿಂದ ತಿಳಿಸಿದ ಬೇಡಿಕೆಗಳು ನ್ಯಾಯಸಮ್ಮತವಾಗಿತ್ತು, ಅವುಗಳನ್ನು ಕೂಡಲೇ ಈಡೇರಿಸುವ ಕೆಲಸ ಮಾಡಬೇಕಿದೆ, ಇಲ್ಲವಾದಲ್ಲಿ ರೈತ ಸಂಘಟನೆಯ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು। ಈ ವೇಳೆ ತಮ್ಮ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಗಿರಿಜಾ ಶಂಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು। ಈ ವೇಳೆ ಜೀವಿಕಾ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು। ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ, ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ, ಇದು ನಿಮ್ಮ ಧ್ವನಿ।